ಕಾರ್ತಿಕ್ ಅವ್ರದ್ದು ಮತ್ತೆ ನಿಮ್ದು ಮೂವಿ ಬರ್ತಾ ಇದೆ ಅಂತ. ಆಮೇಲೆ ಇದ್ರ ಬಗ್ಗೆ ನಾವು ಮೂವಿ ಬಗ್ಗೆ ಮಾತಾಡೋಣ ಸರಿನಾ? ಆಕ್ಚುಲಿ ಈ ಮೂವಿ ನಾನು 3 ವರ್ಷದ ಹಿಂದೆ ಮಾಡಿರೋದು, ಬಿಗ್ ಬಾಸ್ ಬಂದ್ಮೇಲೆ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ ನಿಮ್ಮ ಕ್ರಶ್ ಜೊತೆ ನೀವು ಮೊದಲನೇ ಸರಿ ಮೂವಿ ಮಾಡ್ತಾ ಇದ್ದೀರಾ. ಇದು ಪೇಡ ಅವರಿಗೆ ಯಾರಿಗೆ ಕ್ರಶ್ ಇಲ್ಲ, ಇಡೀ ಕರ್ನಾಟಕದ ಹೆಣ್ಮಕ್ಳಿಗೆ ಅವ್ರ ಮೇಲೆ ಕ್ರಶ್ ಇರುತ್ತೆ. ಚಿತ್ರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಸೋನು ಅಂತ. ಸೋನು ಒಂದು ಇಂಡಿಪೆಂಡೆಂಟ್ ಗರ್ಲ್, ಸಬ್ಟಲ್ ಆಗಿ ಸಿಂಪಲ್ ಆಗಿ ಪಾತ್ರಗಳನ್ನ ಮಾಡಿದೆ, ಆದ್ರೆ ಇದು ಒಂದ್ ಸ್ವಲ್ಪ ಎಲಿಗೆಂಟ್ ಅಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಟ್ರಾಕ್ಟಿವ್ ಹೆಸರು ಇರುವಂತ ಮೂವಿಗಳು ಬರ್ತಾ ಇದಾವೆ, ಅದು A+ ಆಗಿರ್ಬೋದು, 777 ಆಗಿರ್ಬೋದು, ಪಂಪ ಆಗಿರ್ಬೋದು, ಲಕ್ಕಿ ಮ್ಯಾನ್ ಆಗಿರ್ಬೋದು. ನಮಸ್ಕಾರ, ಸ್ಕ್ರಿಪ್ಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸಂಗೀತ ಶೃಂಗೇರಿ ಇದ್ದಾರೆ. ಬನ್ನಿ, ಮಾರಿಗೋಲ್ಡ್ ಚಿತ್ರದ ಬಗ್ಗೆ ಅವ್ರದ್ದನ್ನೇ ಮಾತಾಡೋಣ. ಹೇಗಿದ್ದೀರಾ ಫಸ್ಟ್? ನಾನು ಸೂಪರ್ ಆಗಿದ್ದೀನಿ, ನೀವು ಇದ್ದೀರಾ? ಸೊ ಬಿಗ್ ಬಾಸ್ ಮನೆಯಿಂದ ನೀವು ಔಟ್ಸೈಡ್ ಬಂದ್ಮೇಲೆ ಇದು ನಿಮ್ಮ ಮೊದಲನೇ ಚಿತ್ರ. ಸೊ ಮನೆಗೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮೊದಲು ಯಾವ ಥರ ಇತ್ತು ಅಂದರೆ ಔಟ್ಸೈಡ್ ನಿಮಗೆ, ಇವಾಗ ಯಾವ ಥರ ಇದೆ ಅನ್ನೋದು? ಆ್ಯಕ್ಚುಲಿ ಈ ಮೂವಿ ನಾನು 3 ವರ್ಷದ ಹಿಂದೆ ಮಾಡಿರೋದು, ಬಿಗ್ ಬಾಸ್ ಬಂದ್ಮೇಲೆ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಸೊ ಎಲ್ಲ ಸೇಮ್ ಇದೆ ನನಗೆ, ಅಷ್ಟೇ ಡಿಫ್ರೆನ್ಸ್ ಇಲ್ಲ. ಬಟ್ ಯಾ, ಜನರ ಪ್ರೀತಿ ನೋಡಿದ್ರೆ ಅದು ಹೆಚ್ಚಾಗಿದೆ. ನಾನು ಅನ್ಕೊಂಡಿದ್ಕಿಂತ ಹೆಚ್ಚಾಗಿ ನನಗೆ ಜನರ ಪ್ರೀತಿ ಸಿಗ್ತಾ ಇದೆ, ಗುರುತಿಸಿದ್ದಾರೆ ಮತ್ತು ತಪ್ಕೊಳ್ತಿದ್ದಾರೆ. ತುಂಬ ಅಂದರೆ ತುಂಬ ಪ್ರೀತಿ ಸಿಗ್ತಾ ಇದೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಪ್ರೀತಿ. ಯಾಕಂದರೆ ಬಿಗ್ ಬಾಸ್, ನೀವು ಬಿಗ್ ಬಾಸ್ ಮನೆಗೆ ಹೋಗಿನ ಮುಂಚೆ ನೀವು ಬೇರೆ, ನಾವು ಚಾರ್ಲಿ 777 ಚಿತ್ರದಲ್ಲೆಲ್ಲ ನೋಡಿದ್ವಿ, ಅದೆಲ್ಲ ನಾರ್ಮಲ್ ಅಂತ ಅನಿಸ್ತಿತ್ತು. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದು ಸ್ಟ್ರಾಂಗ್ ವುಮೆನ್ ಥರ ನೀವು ಎಲ್ರಿಗೂ ಗೈಡ್ಲೈನ್ ಥರ ಆಗೋದ್ವಿ. ಸೊ ಈ ಚಿತ್ರದಲ್ಲೂ ಅದೇ ಥರ ಇದೆ ನಿಮ್ಮದು, ಅಂದರೆ ಸ್ಟ್ರಾಂಗ್ ಲೇಡಿ ಥರನೇ ಇದೆ. ಸೊ ಅದಕ್ಕೋಸ್ಕರ ಈ ಚಿತ್ರದ ಬಗ್ಗೆ ಹೇಳ್ತೀನಿ. ಚಿತ್ರದ ಬಗ್ಗೆ ಹೇಳೋದಾದ್ರೆ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಸೋನು ಅಂತ. ಸೋನು ಒಂದು ಇಂಡಿಪೆಂಡೆಂಟ್ ಗರ್ಲ್, ಅವಳೇ ಅವಳು ಮನೆಗೋಸ್ಕರ ದುಡಿತಾನು ಇರ್ತಾಳೆ. ಮನೆಗೆ ಅಂದರೆ ಒಬ್ರು ದುಡಿಯೋರಂದ್ರೆ ಅವಳು ಒಬ್ಳೆ ಮಾತ್ರ. ಅವಳ ಪರ್ಸ್ಪೆಕ್ಟಿವ್ನ ನೋಡ್ಬೇಕಂದ್ರೆ ಈ ಅಂದರೆ ತಾನು ಬದುಕಬೇಕು ಅಂದರೆ ನಾವೇ ನಮ್ಮ ನಿರ್ಧಾರದ ಮೇಲೆ ನಾವು ಅಂಟಿರಬೇಕು ಅಂತ ಇರುತ್ತೆ. ಅದರ ಜೊತೆಗೆ ಅವ್ರ ಲೈಫಲ್ಲಿ ಯಾರನ್ನಾದ್ರೂ ಪ್ರೀತಿಸ್ತಾರೆ, ಒಂದು ಹೆಣ್ಣು ಲೈಫಲ್ಲಿ ಯಾರನ್ನಾದ್ರೂ ಪ್ರೀತಿಸ್ತಾರೆ, ಅವರು ಅವರಿಗೋಸ್ಕರ ಏನು ಬೇಕಿದ್ರು ಮಾಡೋಕ್ಕೆ ಸಿದ್ಧಲಾಗಿರ್ತಾಳೆ ಅನ್ನೋದು ಒಂದು ಪಾತ್ರ ಇದು. ಸೊ ನಾನು ಇಷ್ಟೊಂದು ಮಾಡ್ದಿರೋಂಥ ಪಾತ್ರದಲ್ಲಿ ಒಂದಂತ ಹೇಳ್ಬೋದು. ನಾನು ಇಷ್ಟೊಂದು ಏನೋ ತುಂಬ ಸಬ್ಟಲ್ ಆಗಿ ಸಿಂಪಲ್ ಆಗಿ ಪಾತ್ರಗಳನ್ನ ಮಾಡಿದ್ದೆ, ಆದರೆ ಇದು ಒಂದು ಸ್ವಲ್ಪ ಎಲಿಗೆಂಟ್ ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂದರೆ ನೀವು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀರ. ಫಸ್ಟು ಶಾರ್ಟ್ ಫಿಲಮ್ ಮಾಡಿದ್ರಿ, ಆಮೇಲೆ ಸೀರಿಯಲ್ಲು, ಇವಾಗ ಮೂವಿ. ಅದರಲ್ಲೂ ಮೂವಿಯಲ್ಲಿ 3 ಮೂವಿ ಮಾಡಿದ್ದೀರ. ಒಂದು ಲಕ್ಕಿ ಮ್ಯಾನ್ ಇರ್ಬೋದು, ತಿರ್ಬನ್ಸಲ್ ಚಾರ್ಲಿ ಇರ್ಬೋದು. ಹಾಂ, ಬಟ್ ಅಂದರೆ ಇದು ನೇಮ್ ರೆಕಗ್ನೈಸ್ ಆಗಿರೋದು 3. ಸೊ ಇದು ಎಲ್ಲದೂ ಒಂಥರ ನೇಮ್ ಅಟ್ರಾಕ್ಟಿವ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳಿ? ಹಣೆಬರ ಇನ್ನೇನಲ್ಲಿ ಹೆಸರು ನಾನು ಹೇಳಲ್ವೇ, ಡೈರೆಕ್ಟರ್ ಇರೋದು ಹೆಸರು. ಅಟ್ರಾಕ್ಟಿವ್ ಹೆಸರು ಇರುವಂಥ ಮೂವಿಗಳು ಬರ್ತಾ ಇದ್ದಾವೆ, ಅದು A+ ಆಗಿರ್ಬೋದು, 777 ಚಾರ್ಲಿ ಆಗಿರ್ಬೋದು, ಪಂಪ ಆಗಿರ್ಬೋದು, ಲಕ್ಕಿ ಮ್ಯಾನ್ ಆಗಿರ್ಬೋದು, ಮರಿಗೋಲ್ಡ್ ಆಗಿರ್ಬೋದು. ಆ್ಯಂಡ್ ಮುಂದೆ ಮೋಸ್ಟ್ಲಿ ಅಂಥದ್ದೇ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಬೇಸಿಕ್ಲಿ ಕ್ಯಾಚಿಂಗ್ ಹೆಸರು ಒಳ್ಳೆಯದು, ಯಾರಿಗೆ ಬೇಕಿದ್ರು ನೆನ್ಪಿಟ್ಕೊಳ್ಳೋಕೆ ತುಂಬ ಸುಲಭ ಆಗುತ್ತೆ. ಸೊ ಲಕ್. ಇನ್ನೊಂದು ಏನಂದರೆ ನಿಮ್ಮ ಕ್ರಶ್ ಜೊತೆ ನೀವು ಮೊದಲನೇ ಸರಿ ಮೂವಿ ಮಾಡ್ತಾ ಇದ್ದೀರಾ. ಸೊ ಇದು ನಿಮ್ಗೆ ಯಾವ ಥರ ಅನಿಸ್ತು, ಯಾವ ಥರ ಫೀಲ್ ಆಯಿತು? ತುಂಬ ಖುಷಿ ಆಯಿತು, ಬಿಕಾಸ್ ದೂತ್ ಪೇಡ ಅವರಿಗೆ ಯಾರಿಗೆ ಕ್ರಶ್ ಇಲ್ಲ, ಇಡೀ ಕರ್ನಾಟಕದ ಹೆಣ್ಮಕ್ಳಿಗೆ ಅವ್ರ ಮೇಲೆ ಕ್ರಶ್ ಇರುತ್ತೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಿದ್ರೆ ಖುಷಿ ಆಗ್ತಿತ್ತು. ಇಟ್ ವಾಸ್ ಫನ್ ಆಲ್ ಟುಗೆದರ್. ನನ್ನ ಲಾಸ್ಟ್ನೇ ಕ್ವಶನ್ ಏನಂದರೆ, ಇತ್ತೀಚೆಗೆ ಕೇಳಿ ಬರ್ತಾ ಇರೋದು ಕಾರ್ತಿಕ್ ಅವ್ರದ್ದು ಮತ್ತು ನಿಮ್ಮದು ಮೂವಿ ಬರ್ತಾ ಇದೆ ಅಂತ. ಆಮೇಲೆ ಇದ್ರ ಬಗ್ಗೆ ನಾವು ಮೂವಿ ಬಗ್ಗೆ ಮಾತಾಡೋಣ ಸರಿನಾ? ಓಕೆ. ಆಮೇಲೆ ಇದ್ರ ಬಗ್ಗೆ ನಾವು ಮೂವಿ ಬಗ್ಗೆ ಮಾತಾಡೋಣ ಸರಿನಾ? ಓಕೆ. ಸ್ವೀಟ್ ಪ್ಲಸ್ ಕರ್ನಾಟಕ.